ಬಾಲಿವುಡ್ನಲ್ಲಿ ಬಹು ಬೇಡಿಕೆಯ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಸಂಕಷ್ಟ ಎದುರಾಗಿದೆ ನಟಿಗೆ ಕೇಸ್ಗಳ ತಲೆಬಿಸಿ ಜಾಸ್ತಿಯಾಗಿದೆ ವಂಚಕ ಸುಕೇಶ್ ಚಂದ್ರಶೇಖರ್ ಜೊತೆ ಜಾಕ್ವೆಲಿನ್ ಫರ್ನಾಂಡಿಸ್ ಆಪ್ತವಾಗಿದ್ರು ಅದಕ್ಕೆ ಅನೇಕ ಫೋಟೋಗಳು ಕೂಡ ಸಾಕ್ಷಿ ಇದ್ವು ಸುಕೇಶ್ ಕೊಟ್ಟಿದ್ದ ಐಷಾರಾಮಿ ಉಡುಗೊರೆಗಳನ್ನು ಕೂಡ ಜಾಕ್ವೆಲಿನ್ ಪಡೆದಿದ್ರು ಹೀಗಾಗಿ ನಟಿ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ ಅದನ್ನು ಪ್ರಶ್ನಿಸಿ ಜಾಕ್ವೆಲಿನ್ ಫರ್ನಾಂಡಿಸ್ ದೆಹಲಿ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ತಮ್ಮ ವಿರುದ್ಧ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ ರದ್ದು ಮಾಡಬೇಕು ಅಂತ ಜಾಕ್ವೆಲಿನ್ ಫರ್ನಾಂಡಿಸ್ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಈ ಕೇಸ್ನ ವಿಚಾರಣೆ ನಡೆದಿದೆ ನಟಿಯ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಅಂದಾಜು ಇನ್ನೂರು ಕೋಟಿ ರೂಪಾಯಿ ಸುಲಿಗೆ ಮತ್ತು ವಂಚನೆ ಕೇಸ್ನಲ್ಲಿ ಸುಕೇಶ್ ಅಂದರಾಗಿದ್ದಾನೆ ಆದರೆ ಆತ ವಂಚನೆಯಿಂದ ತಂದ ದುಡ್ಡಿನಲ್ಲಿ ತಮಗೆ ಗಿಫ್ಟ್ ಕೊಟ್ಟಿದ್ದ ಅನ್ನೋ ವಿಚಾರ ತಿಳಿದಿರಲಿಲ್ಲ ಅಂತ ಜಾಕ್ವೆಲಿನ್ ಹೇಳಿಕೊಂಡಿದ್ದಾರೆ ಈ ಹಿಂದೆ ಜಾಕ್ವೆಲಿನ್ ಫರ್ನಾಂಡಿಸ್ ಸುಖೇಶ್ ಚಂದ್ರಶೇಖರ್ ಜೊತೆ ಸ್ನೇಹವನ್ನ ಬೆಳೆಸಿದ್ರು ಅಲ್ಲದೆ ಇಬ್ಬರು ಆಪ್ತವಾಗಿ ಕಾಣಿಸಿಕೊಂಡ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿದ್ವು ಇದರಿಂದಾಗಿ ನಟಿಗೆ ಮುಜುಗರ ಆದಂತಾಗಿತ್ತು ಹೀಗಾಗಿ ಹೇಗಾದ್ರೂ ಮಾಡಿ ಈ ಕೇಸ್ನಿಂದ ಹೊರಗೆ ಬರೋಕೆ ಅಂತ ಜಾಕ್ವೆಲಿನ್ ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ಜೈಲಿನಲ್ಲೇ ಇದ್ದುಕೊಂಡು ಸುಖೇಶ್ ತನ್ನ ಪ್ರೀತಿ ಪ್ರೇಮದ ಆಟವನ್ನ ಮುಂದುವರಿಸಿದ್ದಾನೆ ನಟಿ ಜಾಕ್ವೆಲಿನ್ಗೆ ಆತ ಜೈಲಿನಿಂದಲೇ ಪತ್ರ ಬರೀತಿದ್ದ ಅಲ್ಲದೆ ಅನೇಕ ಬಾರಿ ಆತ ಪತ್ರ ಕೂಡ ಕಳಿಸಿದ್ದಾನೆ ಈ ಹಿಂದೆ ಅದರ ಪ್ರತಿ ಕೂಡ ವೈರಲ್ ಆಗಿತ್ತು ಇನ್ನು ನಟಿಯ ಅಭಿಮಾನಿಗಳಿಗೆ ಕೂಡ ಬೆಲೆ ಬಾಳುವ ವಸ್ತುಗಳನ್ನ ಉಡುಗೊರೆಯಾಗಿ ನೀಡ್ತೇನೆ ಅಂತ ಇತ್ತೀಚೆಗೆ ಸುಖೇಶ್ ಚಂದ್ರಶೇಖರ್ ಹೇಳಿದ್ದ